ಮಕ್ಕಳು ದೇವರು, ಮಕ್ಕಳು ಮುಗ್ಧರು, ಮಕ್ಕಳು ನಗುಮುಗದ ಚೆಲುವರು, ಮಕ್ಕಳು ಮುಕ್ತ ಮನಸ್ಸಿನವರು. ಮಕ್ಕಳ ಮನಸ್ಸು ಅಮೃತ, ಅವರದು ಪ್ರೀತಿಯ ಭಾಷೆ. ಅಂಥ ಮಕ್ಕಳಿಗೆ ಮನಸ್ಸನ್ನು ಅರಳಿಸತಕ್ಕಂಥ ಸಾಹಿತ್ಯ ಕೊಡಬೇಕಾದ್ದು ಪ್ರಬುದ್ಧ ಸಮಾಜದ ಕರ್ತವ್ಯ. ಮಕ್ಕಳಿಗೆ ಒದಗಿಸುವ ಸಾಹಿತ್ಯ ಅದು ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು, ಸಂಸ್ಕಾರ ಕೊಡಬೇಕು, ಅದು ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡಬೇಕು. ಅಂಥ ಸಾಹಿತ್ಯ ಮಕ್ಕಳಲ್ಲಿ ಭಕ್ತಿಯನ್ನು, ಆತ್ಮಶಕ್ತಿಯನ್ನು ಪ್ರಜ್ವಲಿಸುವಂತಿರಬೇಕು. ದೈವಭಕ್ತಿ, ಧರ್ಮಶ್ರದ್ಧೆ ಆ ಸಾಹಿತ್ಯದಲ್ಲಿ ತುಂಬಿ ತುಳುಕಬೇಕು. ಅವರ ಅದ್ಭುತ ಭವಿಷ್ಯಕ್ಕೆ ಅಂತಹ ಸಾಹಿತ್ಯ ನಾಂದಿಯಾಗಬೇಕು. ಅಂತಹ ಅದ್ಭುತ ಭಕ್ತಿ ಸಾಹಿತ್ಯವನ್ನು ಮುಂದಿನ ಜನಾಂಗದ ಮಕ್ಕಳಿಗೆ ತಲುಪಿಸುವ ಒಳ್ಳೆಯ ಕಾರ್ಯವನ್ನು ರಜನಿ ಥರ್ಸ್ಡೇ ಸ್ಟೋರಿ ಸಂಸ್ಥೆ ಸಾರ್ಥಕ ಸಮರ್ಥವೆನ್ನುವಂತೆ ನನ್ನ ಗುರು ರಾಘವೇಂದ್ರ ಎನ್ನುವ ಮಕ್ಕಳ ಪುಸ್ತಕದ ಪ್ರಕಟಣೆಯ ಮೂಲಕ ಅದ್ಭುತ ಕೊಡುಗೆ ನೀಡಿದೆ. ಕನ್ನಡ ಮಕ್ಕಳಿಗೆ ನನ್ನ ಗುರು ರಾಘವೇಂದ್ರ ಒಂದು ಶ್ರೇಷ್ಠ ಉತ್ಕೃಷ್ಟವಾಗಿರತಕ್ಕಂಥ ಸಾಹಿತ್ಯ ಕೊಡುಗೆಯಾಗಿ ಮೂಡಿ ಬಂದಿದೆ. ವಿಶ್ವಮಟ್ಟದ ಶ್ರೇಷ್ಠ ಕಲಾವಿದರಾದ ಶ್ರೀ ಜಗದೀಶ್ ಅವರಿಂದ ಮೂಡಿ ಬಂದಿರುವ ಅಪೂರ್ವ ವರ್ಣಚಿತ್ರಗಳು ಈ ಪುಸ್ತಕದ ಕಲಾ ಸೌಂದರ್ಯವನ್ನ, ಮಹತ್ವವನ್ನ, ತತ್ವವನ್ನ, ಸತ್ವವನ್ನ ಇನ್ನಷ್ಟು ಹೆಚ್ಚಿಸಿ ಅದ್ಭುತವಾಗಿರತಕ್ಕಂತಹ ಒಂದು ಅನನ್ಯ ಕೃತಿಯನ್ನಾಗಿ ಪರಿವರ್ತಿಸಿದೆ. ಇದೊಂದು ಕಲಾತ್ಮಕ ಪುಸ್ತಕ, ಇದೊಂದು ಅದ್ಭುತ ಪುಸ್ತಕ, ಇದೊಂದು ಅಪೂರ್ವ ಪುಸ್ತಕ, ಇದೊಂದು ಅನನ್ಯ ಪುಸ್ತಕ. ಕನ್ನಡದ ಮಕ್ಕಳಿಗೆ ರಾಘವೇಂದ್ರ ಸ್ವಾಮಿಗಳವರೇ ವರವಾಗಿ ಕೊಟ್ಟಿರತಕ್ಕಂತಹ ಅದ್ಭುತ ಪುಸ್ತಕ ಈ ನನ್ನ ಗುರು ರಾಘವೇಂದ್ರ. ಬ್ರಹ್ಮದೇವರ ನಿತ್ಯ ಸೇವೆಯ ಕೈಂಕರ್ಯ ಮಾಡುವ ಪರಿವಾರದಲ್ಲಿ ಒಬ್ಬ ದೇವತೆ ಶಂಕುಕರ್ಣ. ಬ್ರಹ್ಮದೇವರ ಪೂಜೆಗೆ ಪ್ರತಿನಿತ್ಯ ಹೂವು ತುಳಸಿಯನ್ನು ತಂದುಕೊಡುತ್ತಿದ್ದಂಥವನು ಒಮ್ಮೆ ವೀಣಾಪಾಣಿಯ ವೀಣಾನಾದನವನ್ನು ಕೇಳುತ್ತಾ ಕಣ್ಮುಚ್ಚಿ ಮೈಮರೆತ. ಆಗ ಬ್ರಹ್ಮದೇವರ ಶಾಪ ದೈತ್ಯನಾಗಿ ಹುಟ್ಟು. ದೈತ್ಯನಾಗಿ ಹುಟ್ಟಿದರೂ ದೇವಸ್ವಭಾವದವನಾಗಿ ಪ್ರಚಂಡ ಹರಿಭಕ್ತನೆನಿಸಿ ಕೀರ್ತಿಶಾಲಿಯಾಗುವೆ ಎಂದು ಕೊಟ್ಟ ಶಾಪವನ್ನೇ ವರವನ್ನಾಗಿಸಿದರು ಬ್ರಹ್ಮದೇವರು. ಆ ಶಂಕುಕರ್ಣನೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲ ರೂಪ. ರಾಘವೇಂದ್ರ ಸ್ವಾಮಿಗಳವರ ಮೊದಲನೆಯ ಅವತಾರ ಭಕ್ತ ಕುಲ ಶ್ರೇಷ್ಠರೆನಿಸಿರತಕ್ಕಂಥ ಪ್ರಹ್ಲಾದರಾಜರು. ಎರಡನೆಯ ಅವತಾರವೇ ಬಾಹ್ಲಿಕ ರಾಜರು. ಮೂರನೆಯ ಅವತಾರ ಯತಿಕುಲ ರತ್ನರಾಗಿರತಕ್ಕಂಥ, ಸನ್ಯಾಸಕುಲ ಶಿರೋಮಣಿಗಳಾಗಿರತಕ್ಕಂಥ ಶ್ರೀ ವ್ಯಾಸರಾಜಗುರು ಸಾರ್ವಭೌಮರು. ತಿರುಪತಿಯ ಶ್ರೀನಿವಾಸನಲ್ಲಿ ಪರಮಭಕ್ತಿಯಿಂದ ವಿಶೇಷ ಸೇವೆ ಮಾಡಿರತಕ್ಕಂತಹ ಗೋಪಿಕಾಂಬಾ ತಿಮ್ಮಣ್ಣಭಟ್ಟ ದಂಪತಿಗಳು ಶ್ರೀನಿವಾಸನ ಅನುಗ್ರಹದಿಂದ ತಮಗೆ ಸಂತಾನವಾದಾಗ ಆ ಸುಪುತ್ರನಿಗೆ ವೆಂಕಟನಾಥ ಎಂದು ಹೆಸರಿಟ್ಟರು. ಮುದ್ದು ಮಗು ವೆಂಕಟನಾಥ. ತೇಜಸ್ಸು ವರ್ಚಸ್ಸುಗಳ ಅದ್ಭುತ ಸಂಗಮದ ರಂಗಸ್ಥಳವಾಗಿರತಕ್ಕಂಥ ಬಾಲಕ ವೆಂಕಟನಾಥ ಓಂಕಾರದ ಝಂಕಾರವನ್ನು ಮೂಡಿಸಿ ತಂದೆಗೆ ಹಿರಿಯರಿಗೆ ಬೆರಗು ಮೂಡಿಸಿ ಉಪನಯನವಾಗಿ ಉಪನೀತನಾದ ಈ ಅದ್ಭುತವಾಗಿರತಕ್ಕಂಥ ಮುದ್ದು ವಟುವಾಮನ ವೆಂಕಟನಾಥ. ವೀಣಾಪಾಣಿ ಸರಸ್ವತಿಯಿಂದ ವಿಶೇಷ ಅನುಗ್ರಹ ಧಾರೆಯನ್ನು ಪಡೆದಿರತಕ್ಕಂಥ ವೆಂಕಟನಾಥ ಸಕಲ ಕಲಾ ವಲ್ಲಭನೆನಿಸಿ ವೀಣಾ ವೆಂಕಣ್ಣನೆಂದು ಜಗತ್ ಪ್ರಸಿದ್ಧನಾದ. ಸಾತ್ವಿಕ ಹೆಣ್ಣು ಮಗಳಾದ ಸರಸ್ವತಿಯೊಡನೆ ವಿವಾಹವಾದ ವೆಂಕಣ್ಣ ಭಟ್ಟರು ಅಗ್ನಿಸುತ್ತ ಹೇಳುತ್ತಾ ಗಂಧ ತೆಯ್ಯುತ್ತಾ ಮಂತ್ರ ಮಹಿಮೆಯ ಸಿದ್ಧಿಯನ್ನು ಮೆರೆದರು. ಈ ಒಂದು ಸನ್ನಿವೇಶದಲ್ಲಿ ಕಷ್ಟ ಸಂಕಷ್ಟಗಳ ಮಧ್ಯೆಯೂ ಪಾಠ ಪ್ರವಚನ ನಗುಮುಖ ಬಿಡದ ವಿದ್ವಾನ್ ವೆಂಕಟನಾಥರು. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಮಿಂಚಿನ ಸಂಚಾರದ ಅನುಭವವಾಯಿತು ವೆಂಕಟನಾಥರಿಗೆ. ವಿದ್ಯಾಲಕ್ಷ್ಮಿಯ ದರ್ಶನ ಸಂದರ್ಶನವಾಯಿತು. ವಿದ್ಯಾಲಕ್ಷ್ಮಿ ತಮಗೆ ಹೇಳಿದಂತೆ ಭಾಸವಾಗುತ್ತಿದೆ. ಕಷ್ಟ ನಷ್ಟ ಸಂಕಷ್ಟ ಬಡತನ ದಾರಿದ್ರ್ಯದಿಂದ ನರಳುತ್ತಿರುವವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡಿ ನೀನು ಕಾಪಾಡಬೇಕಾಗಿದೆ. ಜನರಲ್ಲಿ ಸುಖ ಶಾಂತಿ ಸಮಾಧಾನಗಳನ್ನು ಕೊಟ್ಟು ಅವರಲ್ಲಿ ಧರ್ಮಪ್ರಜ್ಞೆ ಪ್ರಚೋದಿಸಿ ಧರ್ಮ ಜಾಗೃತಿ ಮಾಡಬೇಕಾಗಿದೆ. ಮಾನವ ಜನಾಂಗದ ಉದ್ಧಾರ ಆಗಬೇಕಾಗಿದೆ. ಲೋಕ ಕಲ್ಯಾಣಕ್ಕಾಗಿ ನೀನು ಏಳಬೇಕಾಗಿದೆ. ಅಂತಹ ಮಹತ್ ಕಾರ್ಯ ಮಾಡಲು ನೀನೇ ಸಮರ್ಥ. ಅದಕ್ಕಾಗಿಯೇ ನಿನ್ನ ಅವತಾರ ಸನ್ಯಾಸ ಸ್ವೀಕಾರ ನಿನ್ನ ಹಣೆಯಲ್ಲಿ ಈಗಾಗಲೇ ಬರೆದಿದೆ. ನಾನು ನಿನ್ನಲ್ಲಿ
ತುಂಬು ಸನ್ನಿಧಾನದಿಂದ ನೆಲೆಸುತ್ತೇನೆ. ಏಳು, ಸನ್ಯಾಸಾಶ್ರಮ ಸ್ವೀಕರಿಸು, ವಿದ್ಯಾ ಸಾಮ್ರಾಜ್ಯ ಲಕ್ಷ್ಮಿಗೆ ಒಡೆಯನಾಗು, ನಿನಗೆ ಯಶಸ್ಸು ಜಯ ಕೀರ್ತಿಯನ್ನು ತಂದುಕೊಡುವೆ ಎಂದು ವಿದ್ಯಾಲಕ್ಷ್ಮಿ ಅನುಗ್ರಹಿಸಿ ತನ್ನ ಅಮೃತ ಹಸ್ತದಿಂದ ಆಶೀರ್ವದಿಸಿ ಅದೃಶ್ಯಲಾದ ದೃಶ್ಯ ಗೋಚರಿಸಿತು. ತಂಜಾವೂರು ಮಹಾರಾಜರ ಆಸ್ಥಾನದಲ್ಲಿ ಸಮಸ್ತ ಮಾನವ ಜನಾಂಗದ ಹಿತೈಷಿಗಳಾಗಿ ಸರ್ವರನ್ನೂ ಅನುಗ್ರಹಿಸಿ ಎಲ್ಲರನ್ನೂ ಜಯಶಾಲಿಯನ್ನಾಗಿ ಮಾಡಿ ಸಮಸ್ತರ ಅಭಿವೃದ್ಧಿಗಾಗಿ ರತ್ನಾಭಿಷೇಕದೊಡನೆ ವೇದ ಘೋಷಗಳು ಮೊಳಗುತ್ತಿದ್ದಾಗ, ಅರಮನೆಯ ಸಮಸ್ತ ವಾದ್ಯ ವೈಭವಗಳು ಪ್ರತಿಧ್ವನಿಸುತ್ತಿದ್ದಾಗ ನೆರೆದಿದ್ದ ಭಕ್ತ ಸಮೂಹ ಎಲ್ಲ ಜಯ ಜಯ ರಾಜಾದಿರಾಜ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಎಂದು ಜಯಘೋಷ ಮಾಡುತ್ತಿರುವಾಗ ರಾಘವೇಂದ್ರ ಸ್ವಾಮಿಗಳವರು ಜಗದ್ಗುರುಗಳಾದರು, ಸನ್ಯಾಸಾಶ್ರಮ ಸ್ವೀಕರಿಸಿ ಪೀಠಾಧಿಪತಿಗಳಾದರು. ತಂಜಾವೂರು ಸಾಮ್ರಾಜ್ಯದಲ್ಲಿ ಕ್ಷಾಮ ಡಾಮರ ಬಂತು, ಮಳೆ ಬೆಳೆ ನಿಂತು, ಜನತೆ ಅನ್ನಾಹಾರಕ್ಕೆ ಒದ್ದಾಡಿದಾಗ ರಾಜ ಬಂದು ಪ್ರಾರ್ಥಿಸಿದ, ಸ್ವಾಮಿ ಕ್ಷಾಮ ನಿವಾರಣೆ ಮಾಡಿ. ಶಿಷ್ಯ ವಾತ್ಸಲ್ಯದಿಂದ ತಂಜಾವೂರಿಗೆ ಆಗಮಿಸಿದ ಸ್ವಾಮಿಗಳವರು ಶ್ರೀಸೂಕ್ತ ಪಠಿಸಿ ಧನಧಾನ್ಯ ಸಮೃದ್ಧಿಗಾಗಿ ಮಂತ್ರಸಿದ್ಧಿಯಿಂದ ಅದ್ಭುತವಾಗಿರತಕ್ಕಂಥ ಮಳೆ ಬೆಳೆಯಾಗುವಂತೆ ಮಾಡಿದರು. ಧಾನ್ಯಾಗಾರ ತುಂಬಿತು. ತಂಜಾವೂರಿನ ಜನ ಕೊಂಡಾಡಿ ಕೃತಜ್ಞತೆಯಿಂದ ಜಯ ಜಯ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಮಹಾಪ್ರಭೋ ಎಂದು ಆನಂದಿಸಿದರು. ಕ್ಷಾಮ ಡಾಮರಗಳು ನಿವಾರಣೆ ಮಾಡಿದಾಗ ರಾಜ ಕೃತಜ್ಞತಾ ಭಾವದಿಂದ ಗುರುಗಳ ಮೂಲಕ ಒಂದು ಅದ್ಭುತ ಯಜ್ಞ ಮಾಡಿಸಿದ. ಯಜ್ಞದಲ್ಲಿ ತಮ್ಮ ರಾಜಪರಂಪರೆಯಲ್ಲಿ ಬಂದಿದ್ದ ರತ್ನಹಾರವನ್ನು ಗುರುಗಳಿಗೆ ಸಮರ್ಪಿಸಿದ. ಗುರುಗಳು ಅಷ್ಟೇ ಸಹಜವಾಗಿ ಅದನ್ನು ಅಗ್ನಿಯೊಳಗೆ ಆಹುತಿಯಾಗಿ ಹಾಕಿಬಿಟ್ಟರು. ರಾಜನ ಮುಖ ಬೇಸರವಾಯಿತು. ಅವನ ಬೇಸರ ಬವಣೆಯನ್ನು ತಿಳಿದ ಸ್ವಾಮಿಗಳು, ಅಯ್ಯೋ ಬಂಗಾರದ ಮೋಹ ಇನ್ನೂ ಹೋಗಿಲ್ಲವೇ ಎಂದು ತಮ್ಮ ಕೈಯನ್ನು ಧಗ ಧಗ ಉರಿಯುತ್ತಿದ್ದ ಅಗ್ನಿಕಂಡದ ಒಳಗೆ ಇಟ್ಟು ಏನಾಗುತ್ತಿದೆ ಎನ್ನುವಷ್ಟರಲ್ಲಿ ಸಹಜವಾಗಿ ಆ ರತ್ನಹಾರವನ್ನು ಹೋಮಕುಂಡದಿಂದ ಮೇಲಕ್ಕೆತ್ತಿ ರಾಜನ ಕೈಗೆ ಕೊಟ್ಟರು. ರಾಜ ಸ್ವಾಮಿಗಳ ಪಾದಕ್ಕೆ ಬಿದ್ದು, ಮಹಾ ಅಪರಾಧವಾಯಿತು, ತನ್ನ ಅಜ್ಞಾನಕ್ಕೆ ಕ್ಷಮಿಸಬೇಕೆಂದು ವಿನಮ್ರವಾಗಿ ಪ್ರಾರ್ಥಿಸಿದ. ರಾಘವೇಂದ್ರರ ಯಾತ್ರೆಗಳಲ್ಲಿ ಉಡುಪಿ ಯಾತ್ರೆ ಒಂದು ಮೈಲಿಗಲ್ಲು. ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ 10 ಬಾರಿ ಪಂಡಿತ ವೃಂದಕ್ಕೆ ಪಾಠ ಹೇಳಿ ಪ್ರಕಾಶವೆಂಬಂಥ ಅದ್ಭುತ ವ್ಯಾಖ್ಯಾನ ರಚಿಸಿ ಪರಿಮಳ ಅದ್ಭುತ ಗ್ರಂಥವನ್ನು ರಚಿಸಿ ಕೃಷ್ಣನಿಗೆ ತಮ್ಮ ವೀಣೆಯ ಅದ್ಭುತವಾಗಿರತಕ್ಕಂಥ ನಾದದ ರಂಗೋತ್ತುಂಗ ತರಂಗಗಳ ಸಮರ್ಪಣೆ ಮಾಡಿದಾಗ ಕೃಷ್ಣ ಕುಣಿದ, ನಲಿದ, ನರ್ತಿಸಿದ, ಅನುಗ್ರಹಿಸಿದ. ರಾಘವೇಂದ್ರ ಸ್ವಾಮಿಗಳವರು ಪಂಡರಾಪುರಕ್ಕೆ ಹೋಗುವ ಮಾರ್ಗದಲ್ಲಿ ತಮ್ಮ ಶಿಷ್ಯನೊಬ್ಬನ ಪತ್ನಿಗೆ ಗರ್ಭಿಣಿಯಾಗಿದ್ದಂಥ ಆಕೆಗೆ ಪ್ರಸವ ವೇದನೆಯಾಯಿತು. ನೀರಿಲ್ಲ, ನೆರಳಿಲ್ಲ, ಒದ್ದಾಟ, ಬೇಸಿಗೆಯ ವಿಚಿತ್ರ ಬಿಸಿಲು. ಆಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ತಪಸ್ಸಿದ್ಧಿಯಿಂದ ಅಂಥ ಕಡು ಬೆಂಗಾಡಿನಲ್ಲಿ ನೀರು ನೆರಳು ತಕ್ಷಣ ಒದಗಿಸಿ ಅವಳ ಸುಖ ಪ್ರಸವಕ್ಕೆ ಅನುಗ್ರಹ ಮಾಡಿದರು. ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಂಚಾರ ಕ್ರಮದಲ್ಲಿ ಮಹಾರಾಷ್ಟ್ರದ ಪಂಡರಾಪುರಕ್ಕೆ ಆಗಮಿಸಿ ಪಾಂಡುರಂಗ ವಿಠಲನ ದರ್ಶನ ಮಾಡಿ ವಿಠಲ್ 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 ಎಂದು ಸಂಪೂರ್ಣ ಸಮರ್ಪಣ ಭಾವದಿಂದ ಆರಾಧನೆ ಮಾಡಿ ಪುನೀತರಾದರು. ಅಲ್ಲಿಂದ ಮುಂದೆ ಕೊಲ್ಹಾಪುರಕ್ಕೆ ಬಂದಾಗ ಕೊಲ್ಹಾಪುರದ ಶಿವಾಜಿ ಮಹಾರಾಜ ಅವರ ಪಾದಕ್ಕೆ ಬಿದ್ದು ನಮಿಸಿದಾಗ ಶಿವಾಜಿ ಮಹಾರಾಜರನ್ನು ಪೂರ್ಣ ಪ್ರೀತಿಯಿಂದ ಅನುಗ್ರಹಿಸಿ ಆಶೀರ್ವದಿಸಿದರು ರಾಘವೇಂದ್ರ ಸ್ವಾಮಿಗಳು. ಬರಗಾಲದಲ್ಲಿ ಬಿಜಾಪುರದಲ್ಲಿ ನೀರಿಲ್ಲದೆ ನೆರಳಿಲ್ಲದೆ ಜನ ತೊಳಲುತ್ತಿದ್ದಾಗ ಬಳಲುತ್ತಿದ್ದಾಗ ತಮ್ಮ ಮಂತ್ರದಂಡವನ್ನು ನೆಲಕ್ಕೆ ತಾಕಿಸಿ ಗಂಗೆಯನ್ನು ರಾಘವೇಂದ್ರ ಸ್ವಾಮಿಗಳವರು ತಾವಿದ್ದಲ್ಲೇ ಚಿಮ್ಮಿಸಿದರು, ಹೊಮ್ಮಿಸಿದರು. ತಿರುಪತಿಗೆ ರಾಘವೇಂದ್ರ ಸ್ವಾಮಿಗಳು ಬಂದರು. ಮೆಟ್ಟಲು ಮೆಟ್ಟಲಿಗೆ ಗೋವಿಂದ 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 ಎಂದುಕೊಂಡು ತಿರುಪತಿಯ ಬೆಟ್ಟವನ್ನು ಹೊತ್ತಿದರು. ಶ್ರೀನಿವಾಸನ ದರ್ಶನವನ್ನು ಮಾಡಿದರು, ಮೈ ಮರೆತರು, ಅವನ ಪಾದದಲ್ಲಿ ಪಡಮಟ್ಟರು. ಅವರ ಭಕ್ತಿಗೆ ಪರಮ ಸುಪ್ರೀತನಾಗಿರತಕ್ಕಂಥ ವೆಂಕಟೇಶ ತನ್ನ ಕೊರಳಿನಲ್ಲಿದ್ದಂಥ ಹಸಿರು ತುಳಸಿ ಮಾಲೆಯನ್ನು ತೆಗೆದು ಶ್ರೀಗಳವರಿಗೆ ಹಾಕಿ ಅನುಗ್ರಹ ಮಾಡಿದ. ನಿಗಮ ಆಗಮ ವೇದ ಉಪನಿಷತ್ತುಗಳ ಅದ್ಭುತವಾಗಿರತಕ್ಕಂಥ ಸಾಮ್ರಾಜ್ಯದ ಸರದಾರರಾಗಿದ್ದಂಥ ರಾಘವೇಂದ್ರ ಸ್ವಾಮಿಗಳವರು ಕುಂಭಕೋಣಕ್ಕೆ ಬಂದಾಗ ವೇದ ಭಾಷ್ಯಗಳನ್ನು ಸಕ್ರಮವಾಗಿ ರಚಿಸಿ ಹೊಸ ವಿಕ್ರಮವನ್ನೇ ಸ್ಥಾಪಿಸಿದರು. ಚಿತ್ರದುರ್ಗಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದಾಗ ಮುಗ್ಧನಾಗಿದ್ದಂಥ ವೆಂಕಣ್ಣ, ಭಕ್ತನಾಗಿದ್ದಂಥ ವೆಂಕಣ್ಣ ಬಂದು ಅವರ ಪಾದಗಳ ಮೇಲೆ ಬಿದ್ದ, ಸ್ವಾಮಿ ಮುಕ್ತಿ ನೀಡಿ ಎಂದು ಪ್ರಾರ್ಥನೆ ಮಾಡಿಕೊಂಡ.
ಜೀವಂತ ಅವನಿಗೆ ಮುಕ್ತಿ ನೀಡಿ ಮೋಕ್ಷದ ಪಥವನ್ನು ರಾಘವೇಂದ್ರ ಸ್ವಾಮಿಗಳವರು ಎಲ್ಲರ ಎದುರಿಗೆ ತೋರಿಸಿಕೊಟ್ಟರು, ಮೋಕ್ಷ ದೊರಕಿಸಿಕೊಟ್ಟರು. ರಾಯರ ಸ್ಮರಣೆ, ರಾಯರ ಮಂತ್ರಾಕ್ಷತೆ, ರಾಯರ ಪಾದೋದಕ, ರಾಯರ ಮೃತ್ತಿಕೆ ಒಂದೊಂದು ಅದ್ಭುತ ಮಹಿಮೆಗಳನ್ನು ಜಗತ್ತಿಗೆ ಪ್ರಕಟಪಡಿಸಿವೆ. ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕೆಯನ್ನು ಇಟ್ಟುಕೊಂಡ ಒಂದೇ ಕಾರಣಕ್ಕಾಗಿ ಆ ಮೃತ್ತಿಕಾ ಮಹಿಮೆಯಿಂದ ಬ್ರಹ್ಮರಾಕ್ಷಸ ಸುಟ್ಟು ಭಸ್ಮವಾದ. ಗದಗಿಗೆ ತಮ್ಮ ಸಂಚಾರ ಕ್ರಮದಲ್ಲಿ ಬಂದ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಆಪ್ತ ಭಕ್ತರಾಗಿದ್ದಂಥ ದೇಸಾಯರ ಮನೆಯಲ್ಲಿ ಸಂಸ್ಥಾನ ಪೂಜೆ ಮಾಡುತ್ತಿದ್ದರು. ದೇಸಾಯರ ಮಗ ಆಡುತ್ತಾ ಆಡುತ್ತಾ ಅಡಿಗೆ ಮನೆಯ ಸೀಕರಣೆಯ ಕೊಪ್ಪರಿಗೆಗೆ ಜಾರಿದ, ಜಾರಿ ಬಿದ್ದು ಮೃತನಾದ. ಈ ವಿಚಾರ ತಿಳಿದ ರಾಘವೇಂದ್ರ ಸ್ವಾಮಿಗಳವರು ಮೃತದೇಹ ತರಿಸಿ ತಮ್ಮ ಮಂತ್ರೋದಕದಿಂದ ಕಣ್ಣು ಮುಚ್ಚಿ ಪರಮಾತ್ಮನನ್ನು ಸ್ಮರಣೆ ಮಾಡಿ, ಧನ್ವಂತರಿ ಸ್ಮರಣೆ ಮಾಡಿ ಅವನಿಗೆ ಪ್ರೋಕ್ಷಣೆ ಮಾಡಿದ ಮರುಕ್ಷಣದಲ್ಲಿ ಜೀವ ಕಳೆ ಬಂದು ಎದ್ದು ಬಂದ, ಜೀವ ಕೊಟ್ಟು ದೇಸಾಯರ ಮಗನನ್ನು ಬದುಕಿಸಿ ಉದ್ಧಾರ ಮಾಡಿದರು ರಾಘವೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಸ್ವಾಮಿಗಳವರು ಸವಣೂರಿನ ಬಳಿ ಬಂದಾಗ ತಾವು ಮೇನೆಯನ್ನು ಕೆಳಗಿಳಿಸಿ ಮರದಡಿಯಲ್ಲಿ ಒಂದು ಕಟ್ಟೆಯ ಮೇಲೆ ವಿಶ್ರಾಂತಿ ಪಡೆದರು. ಅಲ್ಲಿದ್ದಂಥ ಕೆಲವರು ಬಂದು, ಸ್ವಾಮಿ, ನವಾಬನ ಮಗನ ಗೋರಿ ಮೇಲೆ ಕೂತಿದ್ದೀರಲ್ಲ, ನಿಮ್ಮದೇನು ಗುರುಪೀಠವ ಗದ್ದುಗೆಯ? ಗೋರಿಯನ್ನು ಗಾರೆಯನ್ನು ಗುರುತಿಸಿದವರು ಗುರುಮಠದ ಗುರುಗಳಾದರೂ ಹೇಗಾದ್ರಿ ಎನ್ನತಕ್ಕಂಥ ಪ್ರಶ್ನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳವರು, ಅದು ಗೋರಿಯೂ ಅಲ್ಲ, ಇದು ಗಾರೆಯೂ ಅಲ್ಲ, ಈ ಗೋರಿಯನ್ನು ತೆಗೆಸಿ ಎಂದು ಗೋರಿಯನ್ನು ಅಗೆಸಿ ಬಾಲಕನ ಶವವನ್ನು ತೆಗೆಸಿದರು. ದೇಹವೆಲ್ಲ ಉಸಿರುಗಟ್ಟಿತ್ತು, ಮೈ ಹಸಿರುಗಟ್ಟಿತ್ತು. ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಮಂತ್ರಶಕ್ತಿಯಿಂದ ಆ ಮಗುವನ್ನು ಬದುಕಿಸಿದರು. ಗರುಡ ಮಂತ್ರದಿಂದ ಮಗು ಎದ್ದು ಬಂದ, ಆ ನವಾಬನಿಗೆ ತನ್ನ ಕಣ್ಣನ್ನು ತಾನೇ ನಂಬದಂತಾಗಿತ್ತು. ಕೃಷ್ಣಾಪುರ ಎನ್ನತಕ್ಕಂಥ ಗ್ರಾಮವನ್ನೇ ಸವಣೂರಿನ ನವಾಬ ರಾಘವೇಂದ್ರ ಸ್ವಾಮಿಗಳವರಿಗೆ ತನ್ನ ಮಗನನ್ನು ಬದುಕಿಸಿದ್ದಕ್ಕಾಗಿ ದಾನವಾಗಿ ಕೊಟ್ಟ ಪ್ರಸಂಗ. ನಾಸ್ತಿಕನಾಗಿದ್ದಂಥ ಶಿರಸಂಗಿ ದೇಸಾಯಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಗಳನ್ನು ಒಪ್ಪದೆ ಅವರನ್ನು ಪರೀಕ್ಷೆಗೆ ಒಡ್ಡಿದಾಗ, ಒನಕೆಯನ್ನು ಚಿಗರಿಸಿ ನೋಡೋಣ ಎಂದು ಸವಾಲೆಸೆದಾಗ, ಕಣ್ಣು ಮುಚ್ಚಿ ನಗು ನಗುತ್ತಾ ಒನಕೆಯನ್ನು ಚಿಗುರಿಸಿದರು. ಆ ಶಿರಸಂಗಿ ದೇಸಾಯಿಯನ್ನು ಆಸ್ತಿಕ ದೈವಭಕ್ತರನ್ನಾಗಿ ಮಾಡಿದರು. ಅದ್ಭುತವಾಗಿರತಕ್ಕಂಥ ಧರ್ಮಶ್ರದ್ಧೆಯ ದೊಡ್ಡ ಭಕ್ತನಾದ ಶಿರಸಂಗಿ ದೇಸಾಯಿ. ಓದಿಲ್ಲ, ಬರೆಯಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಏನೂ ಇಲ್ಲದೆ ದನ ಕಾಯುತ್ತಿದ್ದ ವೆಂಕಣ್ಣ ಒಂದು ಮರದಡಿ ದನ ಕಾಯುತ್ತಾ ಕೂತಿದ್ದಾಗ ನವಾಬನೊಬ್ಬ ಕುದುರೆಯ ಸವಾರಿ ಮಾಡಿಕೊಂಡು ಬಂದ. ಎದುರಿನಿಂದ ಬಂದಂಥ ದೂತರು ಅವನಿಗೆ ಪತ್ರ ಕೊಟ್ಟರು. ಪತ್ರ ಓದು ಎಂದು ವೆಂಕಣ್ಣನಿಗೆ ಕೊಟ್ಟ. ವೆಂಕಣ್ಣನಿಗೆ ತನಗೆ ಅಕ್ಷರಜ್ಞಾನವಿಲ್ಲ ಎಂದು ಹೇಳಿದಾಗ ಅವನು, ನೀನು ಓದುತ್ತೀಯೋ ಇಲ್ಲ ನಿನ್ನ ಕೊಂದು ಬಿಡಲೋ ಎಂದು ಹೇಳಿದ. ವೆಂಕಣ್ಣ ಏನು ಗೊತ್ತಾಗದೆ ರಾಘವೇಂದ್ರ ರಾಘವೇಂದ್ರ ಎಂದು ರಾಯರನ್ನು ಧ್ಯಾನಿಸತೊಡಗಿದ. ತನಗೇ ಅರಿವಿಲ್ಲದಂತೆ ತನ್ನ ಬಾಯಿಂದ ಪತ್ರದ ವಿವರಗಳು ಪಟ 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 ಅಭಿವ್ಯಕ್ತವಾದವು. ಇಡೀ ಪತ್ರ ಓದಿದ. ತನ್ನ ಸೈನ್ಯ ಯುದ್ಧದಲ್ಲಿ ಗೆದ್ದ ಸುದ್ದಿ, ತನಗಾದ ಪುತ್ರೋತ್ಸವ, ಎರಡೂ ವಾರ್ತೆಗಳನ್ನು ಕೇಳಿದ ನವಾಬ ಆ ಕೀರ್ತಿಯ ಸಂತೋಷಕ್ಕೆ ಸಂಭ್ರಮಕ್ಕೆ ಸುಪ್ರೀತನಾಗಿ ವೆಂಕಣ್ಣನ ಮುಗ್ಧತೆ ನಿಸ್ವಾರ್ಥತೆಗಳನ್ನು ಅರಿತು ಅವನನ್ನು ಆದವನಿಗೆ ಕರೆದೊಯ್ದು ಅವನನ್ನು ದಿವಾನ ಮಾಡಿದ. ದನ ಕಾಯುವ ವೆಂಕಣ್ಣ ಆದವನೇ ದಿವಾನನಾದ ರಾಘವೇಂದ್ರರ ಅನುಗ್ರಹದ ಅಮೃತ ಹಸ್ತದಿಂದ. ರಾಘವೇಂದ್ರ ಸ್ವಾಮಿಗಳವರು ಆದವನಿಗೆ ಬಂದಾಗ ಆ ನವಾಬ ಸಿದ್ಧಿ ಮಸೂದ್ ಖಾನನ್ನು ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಮದ್ಯ ಮಾಂಸ ನಿಷಿದ್ಧ ಪದಾರ್ಥಗಳನ್ನಿಟ್ಟು ಅದಕ್ಕೆ ಕಿಂಗ್ ಕಾಫಿನ ವಸ್ತ್ರವನ್ನು ಪೂರ್ಣ ಹೊದಿಸಿ ಅವರಲ್ಲಿಗೆ ಬಂದು ನಮಸ್ಕರಿಸಿ ಈ ತಟ್ಟೆಯಲ್ಲಿರೋ ಫಲಪುಷ್ಪ ಸ್ವೀಕರಿಸಿ ಸ್ವಾಮಿ ಎಂದು ಪ್ರಾರ್ಥಿಸಿದ. ಅಪರೋಕ್ಷ ಜ್ಞಾನಿಗಳಾದ ರಾಘವೇಂದ್ರ ಸ್ವಾಮಿಗಳವರು ನಗು ನಗುತ್ತಾ ನಸು ನಗುತ್ತಾ, ಅಪ್ಪ, ನಮ್ಮ ಮೂಲರಾಮ ಭಕ್ತಿಯಿಂದ ಅರ್ಪಿಸಿದ್ದನ್ನು ಆನಂದದಿಂದ ಸ್ವೀಕರಿಸುತ್ತಾನೆ ಕಣೋ ಎಂದು ಹೇಳಿ ತಮ್ಮ ಕಮಂಡಲದ ಮಂತ್ರೋದಕವನ್ನು ಆ ತಟ್ಟೆಯ ಮೇಲೆ ಪ್ರೋಕ್ಷಿಸಿದಾಗ ಆ ವಸ್ತ್ರ ತೆಗೆಯಲು ಹೇಳಿದಾಗ ಏನಾಶ್ಚರ್ಯ ಪರಮಾಶ್ಚರ್ಯ, ಅವನು ತಂದಿಟ್ಟಿದ್ದ ಮದ್ಯ ಮಾಂಸಗಳ ಬದಲಿಗೆ ಅಲ್ಲಿ ಫಲ ಪುಷ್ಪಗಳು ಕಂಗೊಳಿಸುತ್ತವೆ. ಅವರ ತಪಸ್ಥಿತಿಯನ್ನು ಕಂಡು ನಡುಗಿ ಹೋದ ಆ ನವಾಬ ತನ್ನ ಅಪಚಾರಕ್ಕಾಗಿ ಅವರ ಪಾದಗಳಲ್ಲಿ ಬಿದ್ದು ಕ್ಷಮಯಾಚಿಸಿದ. ಒಮ್ಮೆ ರಾಘವೇಂದ್ರ ಸ್ವಾಮಿಗಳವರು ದಿವಾನ್ ವೆಂಕಣ್ಣನನ್ನು ತುಂಗಭದ್ರಾ ದಡಕ್ಕೆ ಕರೆದೊಯ್ದರು. ಅಲ್ಲಿ ಒಂದು ಭೂಮಿಯನ್ನು ತೋರಿಸಿ ಅಲ್ಲಿನ ಶಿಲೆಯನ್ನು ಸೂಚಿಸಿದರು.
ಏನು ಈ ಶಿಲೆ ಎಂದು ಪ್ರಾರ್ಥಿಸಿದ. ಅವರು ಹೇಳಿದರು, ನೋಡಿ ಯಜ್ಞ ಕುಂಡಗಳ ಅವಶೇಷಗಳು, ಯಾಗ ಸ್ಮಾರಕ ಪದಾರ್ಥಗಳು ಕಾಣುತ್ತಿವೆಯಲ್ಲ, ಹಿಂದೆ ಈ ಪರಮ ಮಂಗಳಕರ ನೆಲದಲ್ಲಿಯೇ ಪ್ರಹ್ಲಾದ ರಾಜರು ಪ್ರತಿಯುಗದಲ್ಲಿ ನಡೆಸಿದ್ದು, ತ್ರೇತಾಯುಗದಲ್ಲಿ ರಾಮಚಂದ್ರ ಲಕ್ಷ್ಮಣರು ಸೀತಾಮಾತೆಯನ್ನು ಅರಸುತ್ತಾ ಬಂದು ವಿಶ್ರಮಿಸಿದಂತಹದಲ್ಲೇ ಅಂತಹ ಪವಿತ್ರ ಭೂಮಿ ಕೃಷ್ಣ ನಿಂತ ಭೂಮಿ, ಮಹಿಮಾ ಭೂಮಿ, ರಾಮಚಂದ್ರ ಸ್ಪರ್ಶವಾಗಿರತಕ್ಕಂಥ ಭೂಮಿ, ಪ್ರಹ್ಲಾದನ ಯಜ್ಞ ಭೂಮಿ, ಈ ಭೂಮಿ ಇರತಕ್ಕಂಥ ಶಿಲೆ ಪರಮಾತ್ಮನ ಪಾದರೇಣುವಿನಿಂದ ಪುನೀತವಾಗಿದೆ. ಈ ಶಿಲೆಯಲ್ಲಿ ನನ್ನ ಬೃಂದಾವನ ಸಿದ್ಧತೆಯಾಗಲಿ. ಮಂತ್ರಾಲಯದ ಸಮೀಪದಲ್ಲಿ ಇರತಕ್ಕಂಥ ಪರಮ ಪವಿತ್ರವಾಗಿರತಕ್ಕಂಥ ದಿವ್ಯ ಗುಹೆಯಲ್ಲಿ ರಾಘವೇಂದ್ರ ಸ್ವರೂಪಗಳು ಬಂದು ನಿರ್ಮಲ ತಪಸ್ಸಿನಲ್ಲಿ ಪಂಚಮುಖಿ ಆಂಜನೇಯ ಪ್ರತ್ಯಕ್ಷವಾದ ಆ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ತಪಸ್ಸಿನಿಂದ ಸುಪ್ರೀತನಾಗಿರತಕ್ಕಂಥ ಪಂಚಮುಖಿ ಆಂಜನೇಯನ ಸಾಕ್ಷಾತ್ಕಾರ ಪಡೆದುಕೊಂಡಿರತಕ್ಕಂಥ ಅಮೃತ ಕಲಿಗೆ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದಲ್ಲಿ ಶಾಶ್ವತವಾಗಿ 700 ವರ್ಷಗಳ ಕಾಲ ನೆಲೆಸಿ ಭಕ್ತರನ್ನು ಉದ್ಧರಿಸಬೇಕು ಎಂಬತಕ್ಕಂಥ ಪ್ರೇರಣೆ ನಿರ್ಧಾರವಾದಾಗ ಕ್ಷೇತ್ರ ದೇವತೆಯಾಗಿರತಕ್ಕಂಥ ಪಂಚಾಲಮ್ಮ ಮಂತ್ರಾಲಯ ಅಂಬಿಕೆಯನ್ನು ವಿಶೇಷವಾಗಿ ಸ್ತುತಿಸಿ ಪ್ರಾರ್ಥಿಸಿ ಪಂಚಾಲಮ್ಮನ ಅನುಗ್ರಹ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ಮಂತ್ರಾಲಯ ದೇವತೆ ಆ ಮಂತ್ರಾಲಯ ಅಂಬಿಕೆ ಪೂರ್ಣ ಸಂತಸ ಸಂಭ್ರಮದಿಂದ ತಥಾಸ್ತು ಎಂದು ಆಶೀರ್ವದಿಸಿ ಮಂಗಳಕರವಾಗಿರತಕ್ಕಂಥ ರಂಗೋದ್ಯಮ ತರಂಗವಾಗಿರತಕ್ಕಂಥ ತುಂಗಭದ್ರಾ ನದಿ ತೀರದಲ್ಲಿ ಸಹಸ್ರ ಸಹಸ್ರ ಜನರಿರುವಾಗ ದೇಶದ ಎಲ್ಲೆಡೆಯಿಂದ ಆಸ್ತಿಕರು ಆಸಕ್ತರು ರಾಜಪ್ರತಿನಿಧಿಗಳು ಭಕ್ತರು ಶಿಷ್ಯರು ಗಾಯಕರು ದಾಸರು ತಂಡೋಪತಂಡ ಬಂದು ನೆರೆದಿದ್ದಾಗ ಎಲ್ಲರಿಗೂ ನಮಸ್ಕರಿಸಿ ಮುಹೂರ್ತ ಸಮೀಪಿಸುತ್ತಿದ್ದಂತೆ ರಾಘವೇಂದ್ರ ಸ್ವಾಮಿಯವರು ಆಶಾಯ ವಸ್ತ್ರ ದಂಡಕ ಮಂಡಲ ಕಮಲಾಕ್ಷಿ ತುಳಸಿಮಾಲೆ ಊರ್ಧಗುಂಡ್ರ ಗಂಗಾಕ್ಷತೆ ದ್ವಾದಶ ನಾಮಗಳಿಂದ ಅಲಂಕೃತರಾಗಿ ಧೀರ ಗಂಭೀರ ನಿಲುವಿನಿಂದ ತೇಜೋವಿರಾಜ ಮುಖಮುದ್ರೆಯಿಂದ ಅಭಯವರದ ಜ್ಞಾನ ಮುದ್ರಾಂಕಿತರಾಗಿ ನೆರೆದ ಭಕ್ತಿಕೋಟಿಗೆ ತಮ್ಮ ಚರಮ ಸಂದೇಶವನ್ನು ನೀಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಭಕ್ತಕೋಟಿಯ ಜಯ ಜಯಕಾರಿಗಳ ಹರಿನಾಮ ಸ್ಮರಣೆಯ ಗೋವಿಂದ ಸಂಕೀರ್ತನೆಯ ಮಧ್ಯೆ ಸಶರೀರವಾಗಿ ಪ್ರವೇಶ ಮಾಡಿದರು. ಯುಗಾಸೀನರಾಗಿ ಕುಳಿತರು, ಕೈಯಲ್ಲಿ ಜಪ ಮಾಡಿ ಹಿಡಿದರು, ಮನವ ಮಂತ್ರದ ಜಪ ಮಾಡುತ್ತಾ ತಪೋ ನಿರತರಾದರು. ಭಕ್ತಾಪರಾಧ ಸಹಿಷ್ಣು ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಎಂದು ಕಣ್ಣೀರು ಹಾಕುತ್ತಾ ಬೃಂದಾವನದ ಮುಂದೆ ನಿರ್ಮಿಸಿರತಕ್ಕಂಥ ಭಕ್ತರು ಯತಿ ಪುಂಗವರು ರವೀಂದ್ರ ಸ್ವಾಮಿಗಳವರು ಬೃಂದಾವನದಲ್ಲಿ ಕೂತು ಬೃಂದಾವನ ಚಂದ್ರನಾಗಿ ರಾಯರಾಯಿಸಿದರನ್ನು ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಇದಂ ಜಮೀನುಗಳ ಅಗತ್ಯ ಔಚಿತ್ಯವನ್ನು ಪರಿಶೀಲಿಸಲು ಮಂತ್ರಾಲಯಕ್ಕೆ ಬಂದಾಗ ರಾಘವೇಂದ್ರ ಸ್ವಾಮಿಗಳವರ ಎದುರಿಗೆ ಬೃಂದಾವನದ ಎದುರುಗಡೆ ಬಂದು ನಿಂತಾಗ ಅವರಿಗೆ ವಿಶೇಷವಾಗಿ ಅವರ ದರ್ಶನವಾಯಿತು, ಅಷ್ಟೇ ಅಲ್ಲ ಅವರ ಅನುಗ್ರಹವಾಯಿತು, ಅವರಲ್ಲಿ ಮಾತಾಡಿದ ಅನುಭವವಾಯಿತು. ಅದನ್ನು ನನ್ನ ಅದ್ಭುತವಾಗಿರತಕ್ಕಂಥ ಪತ್ರದಲ್ಲಿ ನನ್ನ ಮಗಳಿಗೆ ಇಂಗ್ಲೆಂಡಿಗೆ ಬರೆದು ಕಳಿಸಿರತಕ್ಕಂಥ ಒಂದು ದಾಖಲೆಯೂ ಇದೆ. ಈ ಬಗ್ಗೆ ಬಳ್ಳಾರಿ ಗೆಜೆಟಿಯರ್ನಲ್ಲಿ ಉಲ್ಲೇಖಿಸಿ ಬರೆಯಲಾಗಿದೆ. ಸರ್ ಥಾಮಸ್ ಮನ್ರೋಗೆ ರಾಘವೇಂದ್ರ ಸ್ವಾಮಿಗಳು ದರ್ಶನ ಮಾತಾಡಿ ನಿರ್ದೇಶಿಸಿರುವ ಅದ್ಭುತ ದೃಶ್ಯ. ಬೃಂದಾವನ ಚಂದ್ರರಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು ಅಂದಿನಿಂದ ಇಂದಿನವರೆಗೆ ಶತಶತಮಾನಗಳಿಗೂ ಮೀರಿ ಜಾತಿ ಮತ ಮಠ ದೇಶ ಕೋಶ ಭಾಷೆ ಭಾವಗಳ ಭೇದವಿಲ್ಲದೆ ಲಕ್ಷ ಲಕ್ಷ ಜನರ ಕಷ್ಟ ನಷ್ಟ ಸಂಕಷ್ಟ ಆದಿ ಆದಿ ಆಪತ್ತು ಚಿಂತೆಗಳನ್ನು ಪರಿಹಾರ ಮಾಡುತ್ತಾ ಸಂತಾನ ಸಂಪತ್ತು ಭಕ್ತಿ ಆನಂದ ಯಶಸ್ಸು ಶ್ರೇಯಸ್ಸು ವಿದ್ಯೆ ಕೀರ್ತಿ ನೆಮ್ಮದಿ ಸಮಾಧಾನ ಎಲ್ಲ ಗುಣಗಳನ್ನು ಭಕ್ತರಿಗೆ ನೀಡುತ್ತಾ ಸಕಲ ಇಷ್ಟಪ್ರದಾತರಾಗಿ ಮಾನವ ಕುಲದ ಕಲ್ಯಾಣ ಕಲ್ಪತರುಗಳಾಗಿ ಕಲಿಯುಗದ ಗುರು ಸಾರ್ವಭೌಮ ಬೃಂದಾವನ ಚಂದ್ರರಾಗಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ